ऑफ कैलकुलेशन एंड साइंस चैप्टर नंबर 15 बेसिक इलेक्ट्रिसिटी इवतिन कंटेंट ऐनवर इंट्रोडक्शन आगेबू यूज ऑफ इलेक्ट्रिसिटी आगेबू हाउ इलेक्ट्रिसिटी इज प्रोड्यूस टाइप ऑफ करंट देयर कंपैरिजन वोल्टेज रेजिस्टेंस देयर यूनिट्स कंडक्टर इंसुलेटर टाइप ऑफ कनेक्शन इलेक्ट्रिक पवर हॉर्स पवर एनर्जी यूनिट ऑफ इलेक्ट्रिकल एनर्जी ಇದರೊಳಗಡೆ ಫಸ್ಟ್ ಟಾಪಿಕ್ ಏನೈತಪ್ಪ ಅಂತಂದ್ರೆ ಬೇಸಿಕ್ ಎಲೆಕ್ಟ್ರಿಸಿಟಿ. ಬೇಸಿಕ್ ಎಲೆಕ್ಟ್ರಿಸಿಟಿ ಏನು ಹೇಳ್ತೈತಪ್ಪ ಅಂತಂದ್ರೆ ಎಲೆಕ್ಟ್ರಿಸಿಟಿ ಇಸ್ ಅ ಫ್ಲೋ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅನದರ್. ಎಲೆಕ್ಟ್ರಾನ್ಸ್ ಕ್ಯಾನ್ ಫ್ಲೋ ಥ್ರೂ ದಿ ಎನಿ ಮಟೀರಿಯಲ್ ಬಟ್ ಡಸ್ ಸೋ ಮೋರ್ ಈಸಿಲಿ ಇನ್ ಸಮ್ ದೆನ್ ಇನ್ ಅದರ್. ಹೌ ಈಸಿಲಿ ಇಟ್ ಫ್ಲೋ ಈಸ್ ಕಾಲ್ಡ್ ಆಸ್ ಎ ರೆಸಿಸ್ಟೆನ್ಸ್. ದ ರೆಸಿಸ್ಟೆನ್ಸ್ ಇಸ್ ಅ ಮಟೀರಿಯಲ್ ಈಸ್ ಮೆಜರ್ಡ್ ಇನ್ ಓಮ್ಸ್. ಅಂದ್ರೆ ಏನೇತನಪ್ಪ ಅಂತಂದ್ರೆ ಕನ್ನಡದಾಗ ವಿದ್ಯುತ್ ಎಂದರೆ ಎಲೆಕ್ಟ್ರಾನ್ಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹರಿಯುವುದು. ಎಲೆಕ್ಟ್ರಾನ್ಗಳು ಯಾವುದೇ ವಸ್ತುವಿನ ಮೂಲಕ ಹರಿಯಬಹುದು ಆದರೆ ಇದರಕ್ಕಿಂತ ಕೆಲವು ಸುಲಭವಾಗಿ ಮಾಡಬಹುದು ಎಂದು ಅದು ಎಷ್ಟು ಸುಲಭವಾಗಿ ಹರಿಯುತ್ತದೆ ಎಂಬುದು ಪ್ರತಿರೋಧ ಎಂದು ಕರೆಯಲಾಗುತ್ತದೆ. ವಸ್ತುವಿನ ಪ್ರತಿರೋಧವನ್ನು ಓಮ್ಸ್ನಿಂದ ಅಳೆಯಲಾಗುತ್ತದೆ. ಇಲ್ಲಿ ಡೈಲಿ ಲೈಫ್ನಾಗ ನಾವು ಏನೇನು ಎಲೆಕ್ಟ್ರಿಸಿಟಿಯನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಎಲೆಕ್ಟ್ರಿಸಿಟಿ ಡೈಲಿ ಲೈಫ್ನಾಗ ಎಲ್ಲೆಲ್ಲಪ್ಪ ಅಂತಂದ್ರೆ ಒಂದು ಕಮ್ಯುನಿಕೇಷನ್ನಾಗ ಯೂಸ್ ಮಾಡ್ತೀವಿ. ಕಮ್ಯುನಿಕೇಷನ್ ಅಂದಾಗ ನಮಗೆ ತಲೆಯಾಗಿ ಏನು ಬರಬೇಕಪ್ಪ ಅಂತಂದ್ರೆ ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಟಿ ವಿ ಇವೆಲ್ಲ ಏನಪ್ಪ ಅಂತಂದ್ರೆ ಕಮ್ಯುನಿಕೇಷನ್ನಾಗ ಬರ್ತವೆ. ಮೋಷನ್ ಆ್ಯಂಡ್ ಪವರ್ ಅಂದಾಗ ಬೋಟ್ಗಳಾಗಿರ್ಬೋದು, ಏನಪ್ಪ ಅಂತಂದ್ರೆ ಗಾಡಿಗಳಾಗಿರ್ಬೋದು, ಡ್ರಿಲ್ಲಿಂಗ್ ಮಷಿನ್ ಆಗಿರ್ಬೋದು, ಇದು ಮೋಷನ್ ಆ್ಯಂಡ್ ಪವರ್. ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಅಂದಾಗ ಓವನ್ ಆಗಿರ್ಬೋದು, ಇಸ್ತ್ರಿ ಮಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಎ ಸಿ ಆಗಿರ್ಬೋದು. ಲೈಟ್ ಅಂದಾಗ ಲೈಟ್ ಬಲ್ಬ್ ಆಗಿರ್ಬೋದು, ಲ್ಯಾಂಪ್ ಆಗಿರ್ಬೋದು, ಫ್ಲ್ಯಾಶ್ ಲೈಟ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದ್ರೆ ಲೈಟ್ ಒಳಗೆ ಬರ್ತದೆ. ಅದೇ ರೀತಿ ಹೌ ಎಲೆಕ್ಟ್ರಿಸಿಟಿ ಇಸ್ ಪ್ರೊಡ್ಯೂಸ್. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಮಗೇನು ಬೇಕು? ಸೋಲಾರ್ ಪವರ್ ಪ್ಲ್ಯಾಂಟ್ ಬೇಕು, ಇಲ್ಲ ಥರ್ಮಲ್ ಪವರ್ ಪ್ಲ್ಯಾಂಟು, ಹೈಡ್ರೋ ಪವರ್ ಪ್ಲ್ಯಾಂಟು, ವಿಂಡ್ ಪವರ್ ಪ್ಲ್ಯಾಂಟು. ಇಲ್ಲಿ ಸೋಲಾರ್ ಪವರ್ ಪ್ಲ್ಯಾಂಟ್ ಅಂದ್ರೆ ಏನು? ಸೋಲಾರ್ ಪವರ್ ಪ್ಲ್ಯಾಂಟ್ ಅಂದ್ರೆ ಏನಪ್ಪ ಅಂತಂದ್ರೆ ಇದಕ್ಕೆ ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತಾರೆ. ಸೋಲಾರ್ ಪವರ್ ಪ್ಲ್ಯಾಂಟ್ ಅಂದ್ರೆ ಸೂರ್ಯನ ಶಕ್ತಿಯಿಂದ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತಾರೆ. ಸೋಲಾರ್ ಪವರ್ ಪ್ಲ್ಯಾಂಟ್ನಾಗ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಸೈಡ್ ಸೂರ್ಯನ ಬೆಳಕು ಬಿಡಗತ್ತ, ಇದು ಪ್ಲೇಟ್ ಮ್ಯಾಗೆ ಬೆಳಗತ್ತ, ಪ್ಲೇಟ್ಲಿಂದ ಇನ್ವರ್ಟರ್ ಕನೆಕ್ಟರ್ಸ, ಇನ್ವರ್ಟರ್ ಚಾರ್ಜ್ ಆಗಿ ಮೀಟ್ರಿಗೆ ಹೇಳ್ಸ, ನಂಬಲ್ಲಿ ಇಷ್ಟು ಕರೆಂಟ್ ಬಂದ ಅಂತೇಳಿ ಆ ಕರೆಂಟ್ ಏನಪ್ಪ ಅಂತಂದ್ರೆ ಒಂದು ಸರ್ಕ್ಯೂಟ್ ಕನೆಕ್ಟೆಡ್ ಆಗಿ ಅದರಿಂದ ಏನಪ್ಪ ಅಂತಂದ್ರೆ ಕಂಬಗಳಿಂದ ಕಂಬಗ ಫ್ಲೋ ಆಗ್ತಿರ್ತ. ಅದೇ ರೀತಿ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂದಾಗ ನಮ್ಮ ತಲೆಗೆ ಏನು ಬಂದಿರಬೇಕಪ್ಪ ಅಂತಂದ್ರೆ ಕಲ್ಲಿದ್ದಲಾಗಿರ್ಬೋದು, ಕಟ್ಟಿಗೆಗಳಾಗಿರ್ಬೋದು, ಇಲ್ಲ ಡೀಸೆಲ್ ಆಗಿರ್ಬೋದು, ಏನು ಪೆಟ್ರೋಲ್ ಆಗಿರ್ಬೋದು, ಏನಾದರೂ ಕೂಡ ಏನಪ್ಪ ಅಂತಂದ್ರೆ ಒಂದು ಪ್ಲಾಂಟ್ ಒಳಗಡೆ ಸುಟ್ಟು ಅದರಲ್ಲಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಏನಂತೀವಿ? ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತೀವಿ. ಅದೇ ರೀತಿ ಹೈಡ್ರೋ ಪವರ್ ಪ್ಲ್ಯಾಂಟ್ ಅಂದರೆ ಏನಪ್ಪ ಅಂತಂದ್ರೆ ಹೈಡ್ರೋ ಪವರ್ ಪ್ಲ್ಯಾಂಟ್ ಅಂದರೆ ಎದಕ್ಕಂತಾರಪ್ಪ ಅಂತಂದ್ರೆ ಹೈಡ್ರೋ ಪವರ್ ಪ್ಲ್ಯಾಂಟು ನೀರಿನ ಶಕ್ತಿಯಿಂದ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೈಡ್ರೋ ಪವರ್ ಪ್ಲ್ಯಾಂಟ್ ಅಂತಾರೆ. ವಿಂಡ್ ಪವರ್ ಪ್ಲ್ಯಾಂಟ್ ಅಂದರೆ ಎದಕ್ಕಂತಾರಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ವಿಂಡ್ ಅಂತಂದ್ರೆ ಒಂದು ಫ್ಯಾನ್ ಥರ ಇರ್ಸ, ಆ ಫ್ಯಾನಿಗೆ ಗಾಳಿಲಿಂದ ತಿರುಗಿದಾಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ಸ, ಆ ಜನ್ರೇಟ್ ಆದಂಥ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ಕೊತೀವಿ. ಆ ಎಲ್ಲಿ ಪವರ್ ಜನ್ರೇಟ್ ಆಗ್ಸೋ ಅಲ್ಲಿ ಅದಕ್ಕೆ ಏನಂತಾರೆ? ವಿಂಡ್ ಪವರ್ ಪ್ಲ್ಯಾಂಟ್ ಅಂತಾರೆ. ಓಕೆ, ಅದೇ ರೀತಿ ಏನಪ್ಪ ಅಂತಂದ್ರೆ ಟೈಪ್ ಆಫ್ ಕರೆಂಟ್ ಒಳಗಡೆ ಎ ಸಿ ಕರೆಂಟು ಮತ್ತು ಡಿ ಸಿ ಕರೆಂಟ್ಗಳು ಬರ್ತವೆ. ಎ ಸಿ ಕರೆಂಟು ಮತ್ತು ಡಿ ಸಿ ಕರೆಂಟ್ ಒಳಗಡೆ ಕೆಲವೊಂದು ಏನಪ್ಪ ಅಂತಂದ್ರೆ ಬೇಸಿಕ್ಸ್ಗಳು ಮತ್ತು ಬೇಸಿಕ್ಸ್ಗಳದವ. ಫಸ್ಟ್ ಒಳಗೆ ಬೇಸಿಕ್ನಾಗ ಏನು ಹೇಳೇನಪ್ಪ ಅಂತಂದ್ರೆ ಎಲ್ಲ ಅದರ ಹೆಸರುಗಳದವ. ಎ ಸಿ ಮೋಟರ್, ಡಿ ಸಿ ಮೋಟರ್ ಹೆಂಗೆ ರಿಯಾಕ್ಟ್ ಆಗ್ತದೆ ಅಂತೇಳಿ ಹೇಳ್ತಾನೆ. ಫಸ್ಟ್ ಏನಂತಾನೆ, ನೇಚರ್ ಆಫ್ ದಿ ಕರೆಂಟ್ ಈಸ್ ಅ ಇನ್ಪುಟ್ ಕರೆಂಟ್ ಅಂತಾನೆ. ಆಲ್ಟರ್ನೇಟ್ ಕರೆಂಟ್ ಈಸ್ ಅ ಮೇನ್ ಇನ್ಪುಟ್ ಪವರ್ ಆಫ್ ದಿ ಎ ಸಿ ಕರೆಂಟ್. ಏನಪ್ಪ ಅಂತಂದ್ರೆ ಎ ಸಿ ಕರೆಂಟ್ಗೆ ಎ ಸಿ ಕರೆಂಟನ್ನು ಎ ಸಿ ಮೋಟರ್ ಒಳಗಡೆ ನಾವು ಅಷ್ಟೇ ಸಪ್ಲೈ ಮಾಡ್ಬೋದು ಇನ್ಪುಟ್ನಾಗ. ಆದರೆ ಡಿ ಸಿ ಕರೆಂಟು ಡಿ ಸಿ ಮೋಟರ್ನಾಗ ಅಷ್ಟೇ ನಾವು ಸಪ್ಲೈ ಮಾಡ್ಬೋದು. ಕಮ್ಯುನಿಕೇಷನ್ ಪ್ರೊಸೆಸ್ಸನ್ನು ಎ ಸಿ ಮೋಟರ್ ಒಳಗೆ ಇರಲ್ಲ, ಆದರೆ ಡಿ ಸಿ ಮೋಟರ್ ಒಳಗೆ ಇರುತ್ತೆ ಅಂತ ಹೇಳ್ತದೆ. ಸಪ್ಲೈ ಫೇಸ್ನಾಗ ಏನಂತಾನೆ, ಇಲ್ಲಿ ಏನಪ್ಪ ಅಂತಂದ್ರೆ ಎ ಸಿ ಮೋಟರ್ನಾಗ ಸಿಂಗಲ್ ಫೇಸ್ಗಳನ್ನೂ ಇರ್ತಾವೆ, ತ್ರೀ ಫೇಸ್ಗಳೂ ಇರ್ತಾವೆ ಅಂತ ಹೇಳ್ತಾನೆ. ಆದರೆ ಡಿ ಸಿ ಮೋಟರ್ನಾಗ ಸಿಂಗಲ್ ಫೇಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾನೆ. ನಂಬರ್ ಆಫ್ ಟರ್ಮಿನಲ್ಸ್ನಾಗ ನೋಡಿದ ಎ ಸಿ ಮೋಟರ್ನಾಗ ಮೂರು ಇನ್ಪುಟ್ಗಳು ಇರ್ತಾವೆ, ಆದರೆ ಡಿ ಸಿ ಮೋಟರ್ನಾಗ ಎರಡು ಇನ್ಪುಟ್ಟು, ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇರ್ತದೆ. ಕಾರ್ಬನ್ ಬ್ರಷ್ ಒಳಗೆ ನೋಡಿದ್ರೆ ಇದ್ರೊಳಗೆ ಎ ಸಿ ಮೋಟರ್ನಾಗ ಕಾರ್ಬನ್ ಬ್ರಷ್ ಇರಲ್ಲ, ಆದರೆ ಇದ್ರೊಳಗೆ ಕಾರ್ಬನ್ ಬ್ರಷ್ ಇರ್ತದೆ. ಅಪ್ಲಿಕೇಶನ್ ಎಲ್ಲೇಪ್ಪ ಅಂತಂದ್ರೆ ಎ ಸಿ ಮೋಟರು ಇಂಡಸ್ಟ್ರಿಯಲ್ ಒಳಗಡೆ ಯೂಸ್ ಮಾಡ್ತಾರೆ, ಡಿ ಸಿ ಮೋಟರ್ ಏನಪ್ಪ ಅಂತಂದ್ರೆ ಕೆಲವೊಂದು ಜಾಗದಾಗ ಅಷ್ಟೇ ಯೂಸ್ ಮಾಡ್ತಾರೆ. ಸ್ಟಾರ್ಟಿಂಗ್ ಏನಪ್ಪ ಅಂತಂದ್ರೆ ಎ ಸಿ ಮೋಟರ್ ತಾಂತಾನೆ ಸ್ಟಾರ್ಟ್ ಆಗಲ್ಲ, ಅದು ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದ್ರೆ ಏನಾದರೂ ಅಲ್ಟರ್ನೇಟ್ ಸೋರ್ಸ್ ಬೇಕಾಗ್ತದೆ, ಆದರೆ ಡಿ ಸಿ ಮೋಟರ್ ತಾಂತಾನೆ ಸ್ಟಾರ್ಟ್ ಆಗ್ತದೆ.
ಪೊಸಿಷನ್ ಆಫ್ ದಿ ಆರ್ಮೇಚರ್ನಾಗ ನೋಡಿದ್ರೆ ಎ ಸಿ ಮೋಟರ್ನಾಗ ಆರ್ಮೇಚರ್ ನಿಂತಿರ್ಸ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರ್ಸ ರೊಟೇಟ್ ಆಗ್ತಿರ್ಸ. ಆದರೆ ಡಿ ಸಿ ಮೋಟರ್ನಾಗ ಆರ್ಮೇಚರ್ ರೊಟೇಟ್ ಆಗ್ತಿರ್ಸ ಆದರೆ ಡಿ ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರ್ಸ ನಿಂತಿರ್ಸ. ಮೇಂಟೆನೆನ್ಸ್ನೊಳಗೆ ನೋಡಿದ್ರಷ್ಟೇ ಎ ಸಿ ಮೋಟರ್ ಏನಪ್ಪ ಅಂತಂದ್ರೆ ಲೆಸ್ ಮೇಂಟೆನೆನ್ಸ್ ಇರ್ಸ ಕಮ್ಮಿ ಮೇಂಟೆನೆನ್ಸ್ ಇರ್ಸ ಡಿ ಸಿ ಮೋಟರ್ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇರ್ಸ. ಅದೇ ರೀತಿ ವೋಲ್ಟೇಜ್ ಬಗ್ಗೆ ಹೇಳ್ತಾನೆ. ವೋಲ್ಟೇಜ್ ಅಂದರೆ ಏನಪ್ಪ ಅಂತಂದ್ರೆ ವಿ ಡಿಫೈನ್ ದಿ ವೋಲ್ಟೇಜ್ ಆ್ಯಸ್ ದಿ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ಟೂ ಪಾಯಿಂಟ್ ಆನ್ ದಿ ಸರ್ಕಿಟ್. ಒನ್ ಪಾಯಿಂಟ್ ಆ್ಯಸ್ ಎ ಮೋರ್ ಚಾರ್ಜಸ್ ದೆನ್ ಅದರ್ ದ ಡಿಫ್ರೆನ್ಸ್ ಇನ್ ದಿ ಚಾರ್ಜ್ ಬಿಟ್ವೀನ್ ದಿ ಟೂ ಪಾಯಿಂಟ್ ಈಸ್ ಕಾಲ್ಡ್ ಆ್ಯಸ್ ಎ ವೋಲ್ಟೇಜ್. ಅಂದ್ರೆ ಸರ್ಕ್ಯೂಟ್ ಎರಡು ಬಿಂದುಗಳ ನಡುವಿನ ಸಂಭಾವ್ಯ ಶಕ್ತಿಯ ಪ್ರಮಾಣ ಎಂದು ನಾವೆಲ್ಲ ವೋಲ್ಟೇಜ್ ಎಂದು ವ್ಯಾಖ್ಯಿಸುತ್ತೇವೆ. ಒಂದು ಬಿಂದುವಿನ ಇನ್ನೊಂದಕ್ಕಿಂತ ಹೆಚ್ಚಿನ ಶುಲ್ಕವಿದೆ. ಎರಡು ಬಿಂದುಗಳ ನಡುವೆ ಚಾರ್ಜಲ್ಲಿನ ಈ ವ್ಯತ್ಯಾಸದ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ. ಇದನ್ನು ವೋಲ್ಟೇಜ್ಗಳಿಗೆ ಅಳೆಯಲಾಗುತ್ತದೆ. ತಾಂತ್ರಿಕವಾಗಿ ಎರಡು ಬಿಂದುಗಳ ನಡುವೆ ಸಂಭಾವ್ಯ ಶಕ್ತಿಯ ವ್ಯತ್ಯಾಸವೆಂದರೆ ಅದು ಹಾದು ಹೋಗುವ ಚಾರ್ಜ್ ಕೊಲಂಬೋ ಎನ್ ಒಂದು ಜೌಲ್ ಶಕ್ತಿಯ ನೀಡುತ್ತದೆ. ಮೊದಲ ರಾಸಾಯನಿಕ ಬ್ಯಾಟ್ರಿ ಎಂದು ಪರಿಗಣಿಸಲ್ಪಟ್ಟ ಇಟಾಲಿಯನ್ ಭೌತಶಾಸ್ತ್ರ ಅಲೆಸ್ಕಾಡೊ ವೋಲ್ಟ್ ಅವರ ಹೆಸರು ವೋಲ್ಟ್ ಎಂದು ಹೆಸರಿಡಲಾಯಿತು. ಇದನ್ನು ವಿಲಿಂದ ಸಮೀಕರಣಿಸಲಾಗುತ್ತದೆ. ಅದೇ ರೀತಿ ವೋಲ್ಟೇಜ್ ಬಗ್ಗೆ ಏನಂತಾನಪ್ಪ ಅಂತಂದ್ರೆ ವೆನ್ ವಿ ಡಿಸ್ಕ್ರೈಬ್ ದಿ ವೋಲ್ಟೇಜ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎ ಕಾಮನ್ ಅನಲಾಗ್ ಇನ್ ದಿ ವಾಟರ್ ಟ್ಯಾಂಕ್ ಇನ್ ದಿಸ್ ಅನಲಾಗ್ ಚಾರ್ಜ್ ಈಸ್ ರೀಪ್ರೆಸೆಂಟೆಡ್ ಬೈ ದಿ ವಾಟರ್ ಅಮೌಂಟ್ ವೋಲ್ಟೇಜ್ ಈಸ್ ರೀಪ್ರೆಸೆಂಟೆಡ್ ಬೈ ದಿ ವಾಟರ್ ಪ್ರೆಷರ್ ಕರೆಂಟ್ ಈಸ್ ರೀಪ್ರೆಸೆಂಟೆಡ್ ಬೈ ವಾಟರ್ ಫ್ಲೋ ಸೋ ಫಾರ್ ದಿ ಅನಲಾಗ್ ರಿಮೆಂಬರ್ ವೋಲ್ಟೇಜನ್ನು ಪ್ರಭಾವ ಮತ್ತು ಪ್ರತಿರೋಧನ ವಿವರಿಸುವಾಗ ಒಂದು ಸಾಮಾನ್ಯ ಸಾದೃಶ್ಯವೆಂದರೆ ನೀರಿನ ತೊಟ್ಟಿ. ಈ ಸಾದೃಶ್ಯದ ಚಾರ್ಜ್ನನ್ನು ನೀರಿನ ಪ್ರಮಾಣದಲ್ಲಿ ಪ್ರತಿ ನಿರ್ಧರಿಸಲಾಗುತ್ತದೆ. ವೋಲ್ಟೇಜನ್ನು ನೀರಿನ ಒತ್ತಡದಿಂದ ಪ್ರತಿ ನಿರ್ಧರಿಸಲಾಗುತ್ತದೆ ಮತ್ತು ಪ್ರವಾಹ ನೀರಿನ ಹರಿವಿನಿಂದ ಪ್ರತಿನಿಧಿಸಲಾಗುತ್ತದೆ. ಆದ್ದರಿಂದ ಆ ಸಾದೃಶ್ಯಕ್ಕಾಗಿ ನೆನಪಿಡಿ. ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ವೋಲ್ಟೇಜ್ ಅದ. ಈ ವೋಲ್ಟೇಜ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಈಗ ಆಲ್ರೆಡಿ ಏನಪ್ಪ ಅಂತಂದ್ರೆ ವೋಲ್ಟೇಜ್ನಾಗ ಏನು ಹೇಳ್ತಾನೆ ಇದು ಏನು ನೀರು ಐತಲ್ಲ ಅದಕ್ಕೆ ನೀರಂದ್ರೆ ಚಾರ್ಜ್ ಅಂತಾನೆ. ಇಲ್ಲಿ ಈ ಪ್ರೆಷರ್ನ ಏನೈತಲ್ಲಪ್ಪ ಅಂತಂದ್ರೆ ನೀರನ್ನು ಮ್ಯಾಲಿಂದ ಹಾಕಿದಾಗ ಪ್ರೆಷರ್ಲಿಂದ ಕೆಳಗೆ ಬೀಳ್ತಿರ್ಸ ಆ ಪ್ರೆಷರ್ಗೆ ಏನಂತಾನೆ ವೋಲ್ಟೇಜ್ ಅಂತಾನೆ. ಅದು ಎಲ್ಲಿ ಫ್ಲೋ ಆಗುತ್ತಲ್ಲ ಅದಕ್ಕೆ ಕರೆಂಟ್ ಅಂತಾನೆ. ಸೊ ಹಂಗಾಗಿ ನೆಲದ ಮೇಲೆ ಒಂದು ನಿರ್ದಿಷ್ಟ ಎತ್ತರದಲ್ಲಿ ನೀರಿನ ತೊಟ್ಟೆಯು ಪರಿಗಣಿಸಿ ಈ ತೊಟ್ಟೆಯ ಕೆಳಭಾಗದಲ್ಲಿ ಒಂದು ಮೆದಗೋಳವೇ ಇದೆ. ಮೆದಗೋಳವೇ ಕೊನೆಯಲ್ಲಿರುವ ಒತ್ತಡವ ವೋಲ್ಟೇಜನ್ನು ಪ್ರತಿನಿಧಿಸುತ್ತದೆ. ತೊಟ್ಟೆಯಲ್ಲಿರುವ ನೀರು ಚಾರ್ಜ್ ಅನ್ನು ಪ್ರತಿನಿಧಿಸುತ್ತದೆ. ತೊಟ್ಟೆಯಲ್ಲಿ ಹೆಚ್ಚು ನೀರು ಹೆಚ್ಚಿನ ಚಾರ್ಜ್ ಮೆದಗೋಳಿಗೆ ಕೊನೆಯಲ್ಲಿ ಹೆಚ್ಚಿನ ಒತ್ತಡವನ್ನು ಅಳೆಯಲಾಗುತ್ತದೆ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ಒಂದು ಏನಪ್ಪ ಟ್ಯಾಂಕ್ ಕೊಡ್ಸೋಣ. ಟ್ಯಾಂಕ್ ಒಳಗಡೆ ನೀರು ಹಾಕಿನ ನೀರು ಏನಪ್ಪ ಅಂತಂದ್ರೆ ಮ್ಯಾಲಿಂದ ನೀರು ಹಾಕಿದ್ಗೋಸ್ಕರ ಅದರೊಳಗಡೆ ಪ್ರೆಷರ್ ಜಾಸ್ತಿ ಇದ್ದ ಸಲೀಗ ನೀರಿಗೆ ಏನಂತಾನೆ ಚಾರ್ಜ್ ಅಂತಾನೆ. ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಏನು ಒತ್ತಡ ಇರ್ತೈತೆ ಅದಕ್ಕೆ ಏನು ಪ್ರೆಷರ್ ಇರ್ತೈತೋ ಆ ಪ್ರೆಷರ್ಗೆ ವೋಲ್ಟೇಜ್ ಅಂತಾನೆ. ಆ ಯಾವ ಪ್ರೆಷರ್ಲಿಂದ ನೀರು ಏನಪ್ಪ ಅಂತಂದ್ರೆ ಹೊರಗಡೆ ಹೋಗ್ತಿರ್ತೈತೋ ಅದಕ್ಕೆ ಏನಂತಾನವ ಕರೆಂಟ್ ಅಂತಾನೆ. ಅದಕ್ಕೆ ವೋಲ್ಟೇಜ್ ಅಂತಾನವ. ಅದೇ ರೀತಿ ಕರೆಂಟ್ ಬಗ್ಗೆನೂ ಏನು ಹೇಳ್ತಾನಪ್ಪ ಅಂತಂದ್ರೆ ಕರೆಂಟ್ ಬಗ್ಗೆನೂ ಅದು ಹೇಳ್ತಾನೆ. ಒಂದು ಎರಡು ಟ್ಯಾಂಕ್ಗಳದವ, ಎರಡು ಟ್ಯಾಂಕ್ ಒಳಗಡೆ ನೀರದವ. ಆ ನೀರಿಗೆ ಏನಂತಾನೆ ಚಾರ್ಜ್ ಅಂತಾನೆ. ಆ ಯಾವ ಪ್ರೆಷರ್ಲಿಂದ ಫ್ಲೋ ಆಗ್ತಿರ್ತೈತೋ ಅದಕ್ಕೆ ಏನಂತಾನೆ ವೋಲ್ಟೇಜ್ ಅಂತಾನೆ. ಅದಕ್ಕೆ ವೋಲ್ಟೇಜ್ ಅಂತಾನೆ. ಯಾವ ಪ್ರೆಷರ್ಲಿಂದ ನಾವು ಹೊರಗೆ ಹಾಕುತ್ತೈತಲ್ಲ ಅದಕ್ಕೆ ಏನಂತಾನೆ ಕರೆಂಟ್ ಅಂತಾನೆ. ಈಗ ಏನಾಗ್ತೈತಪ್ಪ ಅಂತಂದ್ರೆ ನೀವು ನೋಡ್ಬೋದು ಈ ಡೈಗ್ರಾಮ್ ಒಳಗಡೆ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೋಸ್ಕರ ಜಾಸ್ತಿ ನೀರನ್ನು ಹೊರಗಡೆ ಹಾಕ್ತಿರ್ಸ. ಆದರೆ ಇಲ್ಲಿ ಏನಾಗ್ತಿರ್ಸ ಕಮ್ಮಿ ಥಿಕ್ನೆಸ್ ಇದ್ದ ಸಲೀಗ ಕಮ್ಮಿ ನೀರನ್ನು ಹೊರಗೆ ಹಾಕ್ತಿರ್ಸ. ಸೊ ಹಂಗಾಗಿ ಏನಪ್ಪ ಅಂತಂದ್ರೆ ನಾ ಏನು ಹೇಳ್ಬೋದಪ್ಪ ಅಂತಂದ್ರೆ ಇಲ್ಲಿ ಜಾಸ್ತಿ ಥಿಕ್ನೆಸ್ ಇದ್ದ ಸಲೀಗ ಜಾಸ್ತಿ ಕರೆಂಟನ್ನು ಹೊರಗಡೆ ಫ್ಲೋ ಆಗುತ್ತ, ಆದರೆ ಕಮ್ಮಿ ಥಿಕ್ನೆಸ್ ಇದ್ದ ಸಲೀಗ ಕಮ್ಮಿ ಕರೆಂಟ್ ಫ್ಲೋ ಆಗುತ್ತ. ಇದಕ್ಕೆ ನಾವು ಏನಂದ್ರೆ ಕರೆಂಟ್ ಅಂತೇಳಿ ಇರ್ಬೋದು. ಅದೇ ರೀತಿ ಅವ ಕರೆಂಟ್ ಬಗ್ಗೆ ಇದೆಲ್ಲ ಡೀಟೇಲ್ಸ್ ಹೇಳ್ತಾನೆ. ಅದೇ ರೀತಿ ಏನಪ್ಪ ಅಂತಂದ್ರೆ ದ ಇನ್ಕ್ರೀಸಿಂಗ್ ದಿ ಪ್ರೆಷರ್ ಇದು ಇನ್ಕ್ರೀಸಿಂಗ್ ಪ್ರೆಷರ್ ವೋಲ್ಟೇಜ್ ಅಟ್ ದಿ ಎಂಡ್ ಆಫ್ ದಿ ನ್ಯಾರೋ ಹೋಸ್ ಪುಷಿಂಗ್ ಮೋರ್ ವಾಟರ್ ಥ್ರೂ ದಿ ಟ್ಯಾಂಕ್ಸ್ ದಿಸ್ ಈಸ್ ದಿ ಅನಲಾಗ್ ಟು ದಿ ಆ್ಯನ್ ಇನ್ಕ್ರೀಸಿಂಗ್ ಇನ್ ವೋಲ್ಟೇಜ್ ದಟ್ ಕಾಸಸ್ ಆ್ಯನ್ ಇನ್ಕ್ರೀಸಿಂಗ್ ಇನ್ ದಿ ಕರೆಂಟ್. ಏನಪ್ಪ ಅಂತಂದ್ರೆ
ಎಂಡನಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಮೂಲೆ ಒಳಗಡೆ ಎಷ್ಟು ದೊಡ್ಡದು ಓಸ್ ಇರ್ತೈತೋ, ಓಸ್ ಅಂದ್ರೆ ತಿಕ್ನೆಸ್ ಎಷ್ಟು ದೊಡ್ಡದು ಇರ್ತೈತೋ ಅಷ್ಟು ನೀರನ್ನು ಹೊರಗಡೆ ಹಾಕ್ತದೆ, ಎಷ್ಟು ಕಮ್ಮಿ ತಿಕ್ನೆಸ್ ಇರ್ತದೆ ಅಷ್ಟು ಕಮ್ಮಿ ನೀರನ್ನು ಹೊರಗಡೆ ಹಾಕ್ತದೆ. ಅಂದರೆ ಜಾಸ್ತಿ ಹೋಲ್ ಇತ್ತು ಅಂತಂದ್ರೆ ಅಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗ್ತಿರ್ತದೆ, ಕಮ್ಮಿ ಹೋಲ್ ಇತ್ತು ಅಂತಂದ್ರೆ ಅಲ್ಲಿ ಕಮ್ಮಿ ಕರೆಂಟ್ ಫ್ಲೋ ಆಗ್ತಿರ್ತದೆ. ಅದೇ ರೀತಿ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತಾನೆ. ಈಗ ನಾವು ವೋಲ್ಟೇಜ್ ಮತ್ತು ಪ್ರಭಾವದ ನಡುವೆ ಸಂಬಂಧವನ್ನು ನೋಡಲು ಪ್ರಾರಂಭಿಸುತ್ತಿದ್ದೇವೆ, ಆದರೆ ಇಲ್ಲಿ ಪರಿಗಣಿಸಲಬೇಕಾದ ಮೂರನೇ ಅಂಶವಿದೆ. ಏನಪ್ಪ ಅಂತಂದರೆ ರೆಸಿಸ್ಟೆನ್ಸ್. ಈ ಹೋಲಿಕೆಯಲ್ಲಿ ಮೆದುಗೋಳ ಅಗಲ ಪ್ರತಿರೋಧ, ಇದರಂತೆ ನಾವು ನಮ್ಮ ಮಾದರಿ ಮತ್ತೊಂದು ಪದದ ಸೇರಿಸಬೇಕಾಗುತ್ತದೆ. ಇಲ್ಲೇನಪ್ಪ ಅಂತಂದ್ರೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇದೇ ಟ್ಯಾಂಕ್ ಒಳಗಡೆ ಏನಪ್ಪ ನೀರಿಗೆ ಚಾರ್ಜ್ ಅಂತಾನೆ. ಅಲ್ಲಿ ಏನಪ್ಪ ಅಂತಂದ್ರೆ ಯಾವ ಪ್ರೆಷರ್ಲಿಂದ ಕೆಳಗಡೆ ಬೀಳ್ತಿರ್ತೈತೋ ಅದಕ್ಕೆ ವೋಲ್ಟೇಜ್ ಅಂತಾನೆ. ಫ್ಲೋ ಆಫ್ ಕರೆಂಟ್ ಏನಪ್ಪ ಅಂತಂದ್ರೆ ಎಷ್ಟು ನೀರು ಒಳಗಡೆ ಬೀಳ್ತೈತೋ ಅದಕ್ಕೆ ಏನಂತಾನೆ ಕರೆಂಟ್ ಅಂತಾನೆ. ಈಗ ಏನಪ್ಪ ಅಂತಂದ್ರೆ ಇಲ್ಲಿ ಏನು ತಿಕ್ನೆಸ್ ಅದಲ್ಲ, ಈ ಟ್ಯಾಂಕಿಂದು ಏನು ತಿಕ್ನೆಸ್ ಅದಲ್ಲ, ಈ ಟ್ಯಾಂಕಿಂದು ತಿಕ್ನೆಸ್ಸಿಗೆ ಅವ ಏನಂತಾನಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಅಂತಾನೆ. ಸೊ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಇದಕ್ಕೆ ನಾವು ಏನನ್ಬೋದು ರೆಸಿಸ್ಟೆನ್ಸ್ ಅನ್ಬೋದು. ಎಷ್ಟು ದೊಡ್ಡದು ರೆಸಿಸ್ಟೆನ್ಸ್ ಇರ್ತದೆ ಅಷ್ಟು ನೀರು ಜಾಸ್ತಿ ಫ್ಲೋ ಆಗ್ತಿರ್ತದೆ, ಎಷ್ಟು ದೊಡ್ಡ ಹೋಲ್ ಇರ್ತದೆ ಅಷ್ಟು ಪ್ರಮಾಣದಲ್ಲಿ ನೀರು ಫ್ಲೋ ಆಗ್ತಿರ್ತದೆ, ಎಷ್ಟು ಕಮ್ಮಿ ಹೋಲ್ ಇರ್ತೈತೋ ಅಷ್ಟು ಕಮ್ಮಿ ನೀರು ಫ್ಲೋ ಆಗ್ತಿರ್ತದೆ. ಸೊ ಹಂಗಾಗಿ ಮೋರ್ ಇದ್ದರೆ ಅದಕ್ಕೆ ಏನಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಇಸ್ ಅ ಮೋರ್ ಆ್ಯಂಡ್ ಇಸ್ ಕಮ್ಮಿ ಇತ್ತಂತಂದ್ರೆ ಅದಕ್ಕೆ ಲೆಸ್ ರೆಸಿಸ್ಟೆನ್ಸ್ ಅಂತಾನೆ. ಸೊ ಹಂಗಾಗಿ ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಇನ್ನೊಂದು ಬಗ್ಗೆ ಹೇಳ್ತಾನೆ. ಇಲ್ಲಿ ಲೆಸ್ ರೆಸಿಸ್ಟೆನ್ಸ್ ಮತ್ತು ಹೈ ರೆಸಿಸ್ಟೆನ್ಸ್ನಾಗ ನೋಡ್ಬೋದು ನೀವು. ಏನಪ್ಪ ಅಂತಂದ್ರೆ ಒಂದು ಟ್ಯಾಂಕ್ ಅದ, ನೀರು ಏನಪ್ಪ ಅಂತಂದ್ರೆ ಕಾನ್ಸ್ಟೆಂಟಾಗಿ ಫ್ಲೋ ಆಗ್ತಿತ್ತು ಅಂತಂದ್ರೆ ಅಲ್ಲಿ ಲೆಸ್ ರೆಸಿಸ್ಟೆನ್ಸ್ ಇರ್ತದೆ. ಆದರೆ ಅಲ್ಲಿ ಏನಾದರೂ ಕೂಡ ಒತ್ತಡ ಇತ್ತು ಅಂತಂದ್ರೆ ಆ ಒತ್ತಡ ಇತ್ತು ಅಂತಂದ್ರೆ ಆ ಒತ್ತಡಕ್ಕೆ ಏನಂತಾನೆ ಮೋರ್ ರೆಸಿಸ್ಟೆನ್ಸ್ ಅಂತಾನೆ. ದಿಸ್ ಇಸ್ ಕಾಲ್ಡ್ ಆಸ್ ಎ ರೆಸಿಸ್ಟೆನ್ಸ್. ಅದೇ ರೀತಿ ಏನಪ್ಪ ಅಂತಂದ್ರೆ ಕಂಡಕ್ಟರ್ ಅಂತಾನೆ. ಕಂಡಕ್ಟರ್ ಅಂದರೆ ಏನಲ್ಲಪ್ಪ, ಕಂಡಕ್ಟರ್ ಅಂದರೆ ಏನಿಲ್ಲ, ಕಂಡಕ್ಟರ್ ಆರ್ ದಿ ಮಟೀರಿಯಲ್ ಆರ್ ಸಬ್ಸ್ಟೆನ್ಸ್ ವಿಚ್ ಅಲೋ ದ ಎಲೆಕ್ಟ್ರಿಸಿಟಿ ಟು ಫ್ಲೋ ಥ್ರೂ ದಿ ದೆಮ್. ದ ಕಂಡಕ್ಟರ್ ಇನ್ ಎಲೆಕ್ಟ್ರಿಸಿಟಿ ಬಿಕಾಸ್ ದೇ ಅಲೋ ದ ಎಲೆಕ್ಟ್ರಾನ್ಸ್ ಟು ದಿ ಫ್ಲೋ ಆಫ್ ಈಸಿಲಿ ಇನ್ಸೈಡ್ ದೆಮ್ ಫ್ರಮ್ ಆಟಮ್ ಟು ಆಟಮ್. ಆಲ್ಸೋ ಕಂಡಕ್ಟರ್ ಅಲೋ ದಿ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಆರ್ ಲೈಟ್ ಫ್ರಮ್ ದಿ ಒನ್ ಸೋರ್ಸ್ ಆಫ್ ಅನದರ್. ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಕಂಡಕ್ಟರ್ ಅಂದರೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ವೈರ್ ಇರ್ತದೆ, ವೈರಿಂದ ಮ್ಯಾಲಿನ ಲೇಯರ್ ಪ್ಲಾಸ್ಟಿಕಿಂದ ಇರ್ತದೆ, ಒಳಗಿಂದ ಲೇಯರ್ ಏನಪ್ಪ ಅಂತಂದ್ರೆ ಕಾಪರ್ದು ಇರ್ತದೆ, ಆ ಕಾಪರ್ ಲೇಯರಿಗೆ ನಾವು ಕಂಡಕ್ಟರ್ ಅಂತೀವಿ. ಈಸಿ ಮೆಥಡ್ನಾಗ ಒಂದು ನಂಬಲ್ಲಿ ವೈರ್ ಇರ್ತದೆ, ವೈರಿನ ಮ್ಯಾಲಿಂದು ಪ್ಲಾಸ್ಟಿಕ್ದು ಇರ್ತದೆ, ಒಳಗಡೆ ಏನು ಕಾಪರ್ ವೈರ್ ಇರ್ತದೆ, ಆ ಕಾಪರ್ ವೈರಿಗೆ ನಾವು ಕಂಡಕ್ಟರ್ ಅಂತೀವಿ. ಅದೇ ರೀತಿ ಇನ್ಸುಲೇಟರ್ ಅಂದರೆ ಏನಪ್ಪ ಅಂತಂದ್ರೆ ಅದೇ ವೈರ್ ಒಳಗಡೆ ವೈರ್ ಆದ ವೈರಿಂದ ಮ್ಯಾಲಿಂದ ಲೇಯರಿಗೆ ಏನು ಪ್ಲಾಸ್ಟಿಕ್ದು ಇರ್ತದೆ, ಆ ಪ್ಲಾಸ್ಟಿಕ್ದು ಲೇಯರಿಗೆ ನಾವು ಏನಂತೀವಪ್ಪ ಅಂತಂದ್ರೆ ಇನ್ಸುಲೇಟರ್ ಅಂತೀವಿ. ಇನ್ಸುಲೇಟರ್ ಅಂತೀವಿ, ಒಳಗಿಂದ ಲೇಯರ್ಗೆ ನಾವು ಏನಪ್ಪ ಕಾಪರ್ ವೈರ್ ಇರ್ತದೆ, ಆ ಕಾಪರ್ ವೈರಿಗೆ ಕಂಡಕ್ಟರ್ ಅಂತಾರೆ. ಇಲ್ಲಿ ಇನ್ಸುಲೇಟರ್ ಮತ್ತು ಕಂಡಕ್ಟರ್ದು ಒಂದು ಎಕ್ಸಾಂಪಲ್ಗಳದವ. ಕಾಪರ್ ಕಂಡಕ್ಟರ್ದಾಗಿರ್ತದೆ, ಅಲ್ಯೂಮಿನಿಯಮು ಸ್ಟೀಲು ಏನಪ್ಪ ಕಂಡಕ್ಟರ್ ಕಂಡಕ್ಟರ್ಗಳಂತಾರೆ. ಇನ್ಸುಲೇಟರ್ ಅಂದರೆ ಏನಪ್ಪ ಅಂತಂದ್ರೆ ಪ್ಲಾಸ್ಟಿಕ್ಕು, ರಬ್ಬರು, ಗ್ಲಾಸು, ಕ್ಲಾತು ಇವೆಲ್ಲ ಏನಪ್ಪ ಅಂತಂದ್ರೆ ಇನ್ಸುಲೇಟರ್ ಅಂತಾರೆ. ಅದೇ ರೀತಿ ಟೈಪ್ ಆಫ್ ಕನೆಕ್ಷನ್ ಆಫ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್ ಒಳಗಡೆ ನಾವು ಏನಪ್ಪ ಅಂತಂದ್ರೆ ಒಂದ್ರ ಮುಂದೆ ಒಂದು ಕನೆಕ್ಷನನ್ನು ಕೊಟ್ಕೊಂತೋದ್ರೆ ಅದಕ್ಕೆ ಸೀರೀಸ್ ಸರ್ಕ್ಯೂಟ್ ಅಂತಾರೆ. ಆದ್ರೆ ಬಗ್ಲಾಗ ಇಟ್ಕೊಂತ ಹೋದ್ರೆ ಇಲ್ಲೊಂದು ಇಟ್ಕೊಂತ ಹೋದ್ರೆ ಅದಕ್ಕೆ ಪ್ಯಾರಲಲ್ ಸರ್ಕ್ಯೂಟ್ ಅಂತಾರೆ. ಈ ಸರ್ಕ್ಯೂಟ್ ಒಳಗಡೆ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮದು ಫಾರ್ಮುಲಾ ಈ ರೀತಿ ರೀಪ್ರೆಸೆಂಟೇಷನ್ ಆಗ್ತದೆ. ಯಾವಾಗ ನಮ್ಮದು ಸೀರೀಸ್ ಸರ್ಕ್ಯೂಟ್ ಇರ್ತದೆ, ಒಂದರಿಂದ ಕನೆಕ್ಟ್ ಆಗಿತ್ತು ಅಂತಂದ್ರೆ ಅದಕ್ಕೆ ಸೀರೀಸ್ ಸರ್ಕ್ಯೂಟ್ ಅಂತಾರೆ. ಒಂದೇ ರೀತಿ ಏನಪ್ಪ ಅಂತಂದ್ರೆ ಒಂದು ರೋಡ್ ಮ್ಯಾಗ ಒಂದರಿಂದ ಗಾಡಿ ಹೋಗ್ತಿರ್ತಲ್ಲ ಅದಕ್ಕೆ ನಾವು ಸೀರೀಸ್ ಸರ್ಕ್ಯೂಟ್ ಅನ್ಬೋದು. ಆದರೆ ಪಾರ್ಕಿಂಗ್ ಲಾಟ್ನಾಗ ಹೆಂಗೆ ಗಾಡಿ ಒಂದ್ರ ಬಾಗ್ಲಾಗ ಒಂದು ನಿಂತಿರ್ತೈತಲ್ಲ ಅದಕ್ಕೆ ನಾವು ಪ್ಯಾರಲಲ್ ಸರ್ಕ್ಯೂಟ್ ಅನ್ಬೋದು. ಆ ಪ್ಯಾರಲಲ್ ಸರ್ಕ್ಯೂಟ್ಗೆ ಈ ರೀತಿ ಫಾರ್ಮುಲಾ ರೀಪ್ರೆಸೆಂಟೇಷನ್ ಆಗ್ತದೆ. ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಟೈಪ್ಸ್ ಆಫ್ ಕನೆಕ್ಷನ್ ಒಳಗಡೆ ಏನಪ್ಪ ಅಂತಂದ್ರೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಒಳಗೆ ನೋಡಿದ್ರೆ ಸೀರೀಸ್ನಾಗ ಏನಪ್ಪ ಅಂತಂದ್ರೆ ಈ ರೀತಿ ಕಾಣಿಸ್ತದೆ, ಆದರೆ ಪ್ಯಾರಲಲ್ನಾಗ ಈ ರೀತಿ ಕಾಣಿಸ್ತದೆ. ವೋಲ್ಟೇಜ್ನಾಗ ನೋಡಿದ್ರೆ ಫಾರ್ಮುಲಾ ಈ ರೀತಿ ರೀಪ್ರೆಸೆಂಟೇಷನ್ ಆಗ್ತದೆ ಯಾವಾಗ ಸೀರೀಸ್ನಾಗ, ಆದರೆ ಪ್ಯಾರಲಲ್ನಾಗ ಎಲ್ಲ ಈಕ್ವಲ್ ಆಗಿರ್ತವೆ. ಆದರೆ ಕರೆಂಟ್ ಒಳಗೆ ನೋಡಿದಾಗ ಕರೆಂಟ್ನಾಗ ಸೀರೀಸ್ನಾಗ ಈಕ್ವಲ್ ಆಗಿರ್ತದೆ, ಆದರೆ ಏನು ಪ್ಯಾರಲಲ್ನಾಗ ಪ್ಲಸ್ ಆಗಿರ್ತದೆ. ಸೊ ಅದೇ ರೀತಿ ರೆಸಿಸ್ಟೆನ್ಸ್ ನೋಡಿದರೆ ರೆಸಿಸ್ಟೆನ್ಸ್ ಫಾರ್ಮುಲಾ ಈ ರೀತಿ ರೀಪ್ರೆಸೆಂಟೇಷನ್ ಆಗ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ 1/R1 ರೀತಿಯಿಂದ ರೀಪ್ರೆಸೆಂಟೇಷನ್ ಆಗ್ತಿರ್ತದೆ.
ಫೇಚರ್ ಒಳಗೆ ನೋಡಿದರೆ ಇಫ್ ದಿ ಒನ್ ಕಾಂಪನೆಂಟ್ ಬರ್ನ್ ಕರೆಂಟ್ ಬಿಕಾಸ್ ಇನ್ಆಕ್ಟಿವ್ ಏನಪ್ಪ ಅಂತಂದರೆ ಇದ್ರೊಳಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಕನೆಕ್ಷನ್ ಏನಾದರೂ ಸುಟ್ಟಿತ್ತು ಅಂತ ಅನ್ಕೋ ಈ ಕನೆಕ್ಷನ್ ಏನಾದರೂ ಸುಟ್ಟಿತ್ತು ಅಂತಂದ್ರೆ ಈ ಪೂರ ಸಿಸ್ಟಮ್ ಏನಾಗಿರ್ತದೆ ಇನ್ಆಕ್ಟಿವ್ ಆಗಿರ್ತದೆ ಅಂದರೆ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿರಂಗಿಲ್ಲ ಆದರೆ ಇದ್ರೊಳಗಡೆ ಏನಂತಾನೆ ಒನ್ ಕಾಂಪನೆಂಟ್ ಬರ್ನ್ ಕರೆಂಟ್ ಸ್ಟಾಪ್ಸ್ ಓನ್ಲಿ ಥ್ರೂ ದ್ಯಾಟ್ ದಿ ಬ್ರಾಂಚ್ ರೆಸ್ಟ್ ಪಾರ್ಟ್ಸ್ ಆರ್ ವರ್ಕ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತೈತಿ ಇದು ಪಾರ್ಟ್ ಬರ್ನ್ ಆಯ್ತು ಅಂದ್ರೆ ಇಲ್ಲಿ ಕರೆಂಟ್ ಅಷ್ಟೇ ಫ್ಲೋ ಆಗೋದು ಕಮ್ಮಿ ಬಂದಾಗ್ತದೆ ಇಲ್ಲಿ ಎಲ್ಲ ವರ್ಕ್ ಆಗೋಷ್ಟ ವರ್ಕಿಂಗ್ ಒಳಗಿರ್ತದೆ ಅದೇ ರೀತಿ ಏನಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ಪವರ್ ಅಂದರೆ ಏನಂತಾನೆ ವಿದ್ಯುತ್ ಶಕ್ತಿಯ ಪ್ರತಿ ಯುನಿಟ್ ಸಮಯಕ್ಕೆ ದರವಾಗಿದೆ ಆ ಸಮಯದ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಕೋಟ್ ಮೂಲಕ ವರ್ಗಾಯಿಸಲಾಗುತ್ತದೆ ಶಕ್ತಿಯ SI ಘಟಕ ವ್ಯಾಟ್ ಆಗಿರುತ್ತದೆ ಸೆಕೆಂಡ್ ಒಂದು ಜೋಲ್ ವಿದ್ಯುತ್ ಶಕ್ತಿಯ ಸಾಮಾನ್ಯವಾಗಿ ವಿದ್ಯುತ್ ಉತ್ಪಾದಕಗಳಿಂದ ಉತ್ಪಾದಿಸಲಾಗುತ್ತದೆ ಆದರೆ ವಿದ್ಯುತ್ ಬ್ಯಾಟರಿಗಳಂತಹ ಮೂಲಗಳಿಂದ ಸರಬರಾಜು ಮಾಡಲಾಗುತ್ತದೆ ಇದೇನಪ್ಪ ಅಂತಂದರೆ ನಮ್ಮದು ಎಲೆಕ್ಟ್ರಿಸಿಟಿದು ಎಲೆಕ್ಟ್ರಿಕಲ್ ಪವರ್ ಏನಪ್ಪ ಅಂತಂದ್ರೆ ಫುಲ್ ಹೋಗ್ತಿರ್ತದೆ ಕಂಬದಿಂದ ಕಂಬಗ ಇದು ಏನಪ್ಪ ಅಂತಂದ್ರೆ ವ್ಯಾಟ್ಲಿಂದ ನಾವು ಸೂಚನೆಯನ್ನು ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ವ್ಯಾಟ್ಸ್ ಅದೇ ರೀತಿ ಹಾರ್ಸ್ ಪವರ್ ಏನಾಯ್ತನಪ್ಪ ಅಂತಂದ್ರೆ ಹಾರ್ಸ್ ಪವರ್ ಇಸ್ ಎ ಯುನಿಟ್ ಆಫ್ ಎ ಮೆಜರ್ಮೆಂಟ್ ಆಫ್ ಎ ಪವರ್ ಆರ್ ದ ರೇಟ್ ಎಟ್ ವಿಚ್ ವರ್ಕ್ ಈಸ್ ಡನ್ ಯೂಶ್ವಲಿ ಇನ್ ದಿ ರೆಫರೆನ್ಸ್ ಟು ದಿ ಔಟ್ಪುಟ್ ಆಫ್ ದಿ ಇಂಜನ್ ಆರ್ ಎ ಮೋಟರ್ಸ್ ದೇರ್ ಆರ್ ಎ ಮೆನಿ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಟೈಪ್ಸ್ ಆಫ್ ಹಾರ್ಸ್ ಪವರ್ ಅಂದರೆ ಏನಪ್ಪ ಅಂತಂದರೆ ಅಶ್ವಶಕ್ತಿ ಅನ್ನುವುದು ಶಕ್ತಿಯ ಮಾಪನದ ಒಂದು ಘಟಕ ಅಥವಾ ಕೆಲಸ ಮಾಡುವ ದರ ಸಾಮಾನ್ಯವಾಗಿ ಇಂಜನ್ ಅಥವಾ ಮೋಟರ್ಗಳ ಉತ್ಪಾದನೆಯನ್ನು ಉಲ್ಲೇಖಿಸುತ್ತದೆ ಅಶ್ವಶಕ್ತಿಯ ಹಲವು ವಿಭಿನ್ನ ಮಾನದಂಡಗಳು ಮತ್ತು ವಿಧಗಳಿವೆ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಒಂದು ಹಾರ್ಸ್ ಅದ ಆ ಹಾರ್ಸ್ ಏನು ಮಾಡಾಕತ್ತಪ್ಪ ಅಂತಂದ್ರೆ ಒಂದು ದಾರದಿಂದ ಒಂದು ವೀಲ್ ಮ್ಯಾಲಿಂದ ಹೋಗ್ಯದಿದ್ದು ಹೋಗಿ ಕೇಶ ಒಂದು ವೇಟಿಗೆ ಕನೆಕ್ಟೆಡ್ ಅದ ಈ ವೇಟ್ ಏನೈತಲ್ಲ ಆಲ್ರೆಡಿ ಒಂದು ವೇಟ್ ಅದ ಈ ವೇಟಿಗೆ ಏನಪ್ಪ ಅಂತಂದ್ರೆ 550 lbs ಅಂತೇಳಿ ವೇಟ್ ಅದ ಈ ವೇಟನ್ನು ಏನು ಮಾಡಬೇಕಪ್ಪ ಅಂತಂದ್ರೆ 1 ft ನಾವು ಲಿಫ್ಟ್ ಮಾಡಬೇಕು ಆ 1 ft ಲಿಫ್ಟ್ ಮಾಡೋಕೆ ನಮ್ಗೆ ಟೈಮ್ ಏನಪ್ಪ ಅಂತಂದ್ರೆ 1 ಸೆಕೆಂಡ್ ಹಿಡಿತದೆ ಆ 1 ಸೆಕೆಂಡ್ ಅಂತಂದ್ರೆ ನಮಗೆ ಎಷ್ಟು ಪವರ್ ಬೇಕಾಗ್ತಲ್ಲ ಆ ಪವರ್ಗೆ ನಾವು ಏನಂತೀವಪ್ಪ ಅಂತಂದ್ರೆ 1 hp ಅಂತೀವಿ ಆ 1 hpಗೆ ಏನಂತಾರಪ್ಪ ಅಂತಂದ್ರೆ 745.7 ವ್ಯಾಟಿಗೆ ನಾವೇನಪ್ಪ ಅಂತಂದ್ರೆ 1 hp ಪವರ್ ಬೇಕಾಗ್ತದೆ 1 hp ಪವರ್ ಇದ್ದಾಗ ನಾವು ಏನಪ್ಪ ಅಂತಂದ್ರೆ 747.7 ವ್ಯಾಟ್ ಆಯಿತು ಅಂತಂದ್ರೆ ನಾವು ಅದಕ್ಕೆ ಏನಂತೀವಿ 1 hp ಪವರ್ ಅಂತೀವಿ ಅಂದರೆ 1 hp ಅಂತೀವಿ ಅದೇ ರೀತಿ ಏನಪ್ಪ ಅಂತಂದರೆ ಎನರ್ಜಿ ಅಂತಾನೆ ಎನರ್ಜಿ ಅಂತಂದರೆ ಏನಪ್ಪ ಅಂತಂದರೆ ಕೆಪಾಸಿಟಿ ಆಫ್ ದಿ ಡೂಯಿಂಗ್ ವರ್ಕ್ ಬೈ ದಿ ಬಾಡಿ ಈಸ್ ಕಾಲ್ಡ್ ಆಸ್ ಎನರ್ಜಿ ಎನರ್ಜಿ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಇಟ್ ಹ್ಯಾಸ್ ಎ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್ ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ಜೌಲ್ ದ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಡೂ ದಿ ಜೌಲ್ ಆಫ್ ದಿ ವರ್ಕ್ ಈಸ್ ಕಾಲ್ಡ್ ಆಸ್ ಎ 1 joule ಎನರ್ಜಿ ಜೌಲ್ಗೆ ಎನರ್ಜಿ ಬಗ್ಗೆ ಏನು ಹೇಳ್ತಾನೆ ದೇಹದಿಂದ ಕೆಲಸ ಮಾಡುವ ಸಾಮರ್ಥ್ಯವನ್ನು ಶಕ್ತಿ ಎಂದು ಕರೆಯಲಾಗುತ್ತದೆ ಶಕ್ತಿಯು ಸ್ಕೇಲಾರ್ ಪ್ರಮಾಣದ ಅಂದರೆ ಇದು ಕೇವಲ ಪ್ರಮಾಣದ ಹೊಂದಿದ್ದು ಆದರೆ ಯಾವುದೇ ದಿಕ್ಕುಗಳನ್ನು ಹೊಂದಿಲ್ಲ ಮತ್ತು ಅದರ ಘಟಕ ಜೌಲ್ ಆಗಿದೆ 1 joule ಕೆಲಸ ಮಾಡಲು ಬೇಕಾದ ಶಕ್ತಿಯನ್ನು 1 joule ಎಂಜನ್ ಎಂದು ಕರೆಯಲಾಗುತ್ತದೆ ಅಂದರೆ ಏನಪ್ಪ ಅಂತಂದರೆ ಈಗ ನಿಮ್ಮಲ್ಲಿ ಒಂದು ಎಕ್ಸಾಂಪಲ್ ಅದ ಈ ಎಕ್ಸಾಂಪಲ್ ಒಳಗೆ ನಿಮಗೆ ಏನು ಕಾಣಿಸ್ದಪ್ಪ ಅಂತಂದ್ರೆ ಒಂದು ಗುಡ್ಡ ಅದ ಆ ಗುಡ್ಡದಲ್ಲಿ ಏನಪ್ಪ ಅಂತಂದ್ರೆ ಒಂದು ಸೈಕಲ್ ಅದ ಒಬ್ಬ ಮನುಷ್ಯನದ ಒಬ್ಬ ಮನುಷ್ಯ ಏನಪ್ಪ ಅಂತಂದ್ರೆ ಒಬ್ಬ ಮನುಷ್ಯನ ಬಳಿ ಏನಿರ್ತದೆ ಒಂದು ಎನರ್ಜಿ ಇರ್ತದೆ ಎನರ್ಜಿ ಮನುಷ್ಯನ ಬಳಿ ಯಾವಾಗ ಅವ ಊಟ ಮಾಡ್ತಾನೆ ಊಟ ಮಾಡಿ ಡೈಜೆಷನ್ ಮಾಡ್ಕೊಂಡಾಗ ಅದೇನಾಗ್ತಪ್ಪ ಅಂತಂದ್ರೆ ಎನರ್ಜಿ ಒಳಗೆ ಕನ್ವರ್ಟ್ ಆಗ್ತದೆ ಆ ಎನರ್ಜಿಯನ್ನು ಎದಕ್ಕೆ ಯೂಸ್ ಮಾಡ್ಕೊತಾನಪ್ಪ ಅಂತಂದ್ರೆ ಸೈಕಲನ್ನು ತೊಳೆಕ್ಕೆ ಯೂಸ್ ಮಾಡ್ಕೊತಾನೆ ಸೈಕಲ್ ತೊಳೆದ್ರೊಳಗಡೆ ಜಾಸ್ತಿ ಎನರ್ಜಿಯನ್ನು ಯೂಸ್ ಆಗಿತ್ತು ಅಂತಂದ್ರೆ ಎನರ್ಜಿ ಇನ್ ಅಂತಾನೆ ಏನಪ್ಪ ಅಂತಂದರೆ ಗುಡ್ಡೆ ಏರ್ಸೋಕ್ಕೆ ಜಾಸ್ತಿ ಎನರ್ಜಿ ಬೇಕಾಗ್ತದೆ ಆದರೆ ಇಳಿಸೋಕ್ಕೆ ಜಾಸ್ತಿ ಎನರ್ಜಿ ಬೇಕಾಗಿರಂಗಿಲ್ಲ ಸರ್ಫೇಸ್ಲಿಂದ ಹಿಡಿದು ಮ್ಯಾಲ್ಗಡೆ ಏರಿಯಾ ತನಕ ಹೋಗೋಕ್ಕೆ ಅವನಿಗೆ ಜಾಸ್ತಿ ಎನರ್ಜಿ ಬೇಕಾಗಿರ್ತದೆ ಅಲ್ಲಿ ಏನಪ್ಪ ಅಂತಂದರೆ ಕೆನೆಟಿಕ್ ಎನರ್ಜಿಯನ್ನು ಪ್ರೊಡ್ಯೂಸ್ ಆಗಿರ್ತದೆ ಅಲ್ಲಿ ಏನು ಎನರ್ಜಿ ಪ್ರೊಡ್ಯೂಸ್ ಆಗಿರ್ತದೆ ಕೆನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಗಿರ್ತದೆ ಅದೇ ರೀತಿ ಮ್ಯಾಲಿಂದ ಕೆಳಗಡೆ ಬರಗತ್ತಿಗೆ ಅವನ ಬಳಿ ಏನು ಪ್ರೊಡ್ಯೂಸ್ ಆಗ್ತದೆ ಪೊಟೆನ್ಷಿಯಲ್ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ ಯಾಕಪ್ಪ ಅಂತಂದರೆ ಇಲ್ಲಿ ಜಾಸ್ತಿ ಎನರ್ಜಿ ಬೇಕಾಗ್ತದೆ ಯಾಕಪ್ಪ ಅಂತಂದರೆ ಗುಡ್ಡದ ಮೇಲೆ ಹೋಗೋಕೆ ಜಾಸ್ತಿ ಎನರ್ಜಿ ಬೇಕು ಆದರೆ ಎಳೆಗತಿಗೆ ಜಾಸ್ತಿ ಎನರ್ಜಿ ಬೇಕಾಗಿರಂಗಿಲ್ಲ
ಅದೇ ರೀತಿ ಅದಕ್ಕಾಗಿ ಇದಕ್ಕೆ ಎನರ್ಜಿ ಅಂತಾನೆ. ಎನರ್ಜಿನಾಗ ಇನ್ನೊಂದು ರೀತಿ ಏನಂತಾನಪ್ಪ ಅಂತಂದ್ರೆ, ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಎ ಎನರ್ಜಿ ಡಿರೈವ್ಡ್ ಫ್ರಮ್ ದಿ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಆರ್ ಕೈನೆಟಿಕ್ ಎನರ್ಜಿ. ವೆನ್ ಯೂಸ್ಡ್ ಲೂಸ್ಲಿ, ಎಲೆಕ್ಟ್ರಿಕಲ್ ಎನರ್ಜಿ ರೆಫರ್ಸ್ ಟು ದಿ ಎನರ್ಜಿ ದಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಫ್ರಮ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಅಂದರೆ ಏನಪ್ಪ ಅಂತಂದ್ರೆ, ವಿದ್ಯುತ್ ಶಕ್ತಿ ಎಂದರೆ ವಿದ್ಯುತ್ ಸಂಭಾವ್ಯ ಶಕ್ತಿ ಅಥವಾ ಚಲನೆಯ ಶಕ್ತಿಯಿಂದ ಪಡೆದ ಶಕ್ತಿಯ ಸಡಿಲವಾಗಿ ಬಳಸಲಾಗುದಾಗ ವಿದ್ಯುತ್ ಶಕ್ತಿಯು ವಿದ್ಯುತ್ ಸಂಭಾವ್ಯ ಶಕ್ತಿಯಿಂದ ಪರಿವರ್ತಲ್ಪಟ್ಟು ಶಕ್ತಿಯನ್ನು ಸೂಚಿಸುತ್ತದೆ. ಅದಕ್ಕೆ ಏನಂತಾನಪ್ಪ ಅಂತಂದರೆ, ಇಲ್ಲಿ ಎನರ್ಜಿ ಯೂಸ್ ಆಗ್ತದ, ಏನು ಎನರ್ಜಿ ಯೂಸ್ ಆಗ್ತದಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅವರ ಕೈನೆಟಿಕ್ ಎನರ್ಜಿ. ಮೇಲೆ ಹೋದಾಗ ಏನಪ್ಪ ಅಂತಂದರೆ, ಮೇಲೆ ಹೋಗ್ಬೇಕಪ್ಪ ಅಂತಂದರೆ ನಿಂಬಲ್ಲಿ ಕೈನೆಟಿಕ್ ಎನರ್ಜಿ ಇರಬೇಕು, ಅದರ ಕೆಳಗಡೆ ಬರಬೇಕಪ್ಪ ಅಂತಂದರೆ ನಿಂಬಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರಬೇಕು. ಅದೇ ರೀತಿ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ, ಎಲೆಕ್ಟ್ರಿಕಲ್ ಎನರ್ಜಿದು ಯೂನಿಟ್ ಏನಾಗಿರ್ಸ ವ್ಯಾಟ್ ಆಗಿರ್ಸ. ವ್ಯಾಟ್ ಬಗ್ಗೆ ಅಂದರೆ ಏನು ಹೇಳ್ತಾನಪ್ಪ ಅಂತಂದರೆ, ಎಲೆಕ್ಟ್ರಿಕಲ್ ಎನರ್ಜಿ ಒಳಗೆ ಎಲೆಕ್ಟ್ರಿಕಲ್ ಪವರ್ ಈಸ್ ಅ ರೇಟ್ ಪರ್ ಯೂನಿಟ್ ಟೈಮ್ ಎಟ್ ವಿಚ್ ದ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಅ ಟ್ರಾನ್ಸ್ಫರ್ಡ್ ಬೈ ದಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ದ ಎಸ್ಐ ಯೂನಿಟ್ ಆಫ್ ದಿ ಪವರ್ ಈಸ್ ಅ ವ್ಯಾಟ್, 1 joule per second. ಎಲೆಕ್ಟ್ರಿಕಲ್ ಪವರ್ ಈಸ್ ಯೂಶುವಲಿ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಿಕಲ್ ಜನರೇಟರ್ ಬಟ್ ಕ್ಯಾನ್ ಆಲ್ಸೋ ಬಿ ಸಪ್ಲೈಡ್ ಬೈ ಎ ಸೋರ್ಸ್ ವಿತ್ ಸಚ್ ಆಸ್ ಎ ಎಲೆಕ್ಟ್ರಿಕಲ್ ಬ್ಯಾಟ್ರೀಸ್. ಎಲೆಕ್ಟ್ರಿಕಲ್ ಬ್ಯಾಟ್ರಿ ಬಗ್ಗೆ ವ್ಯಾಟ್ ಬಗ್ಗೆ ಏನಾಗ್ತಾನಪ್ಪ ಅಂತಂದರೆ, ವಿದ್ಯುತ್ ಶಕ್ತಿಯು ಪ್ರತಿ ಯೂನಿಟ್ ಸಮಯಕ್ಕೆ ದರವಾಗಿದೆ. ಆ ಸಮಯದಲ್ಲಿ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಸರ್ಕ್ಯೂಟ್ ಮೂಲಕ ವರ್ಗಾಯಿಸಲಾಗುತ್ತದೆ. ಅಧಿಕಾರ ಎಸ್ ಐ ಘಟಕ ವ್ಯಾಟ್ ಆಗಿರುತ್ತದೆ. ಸೆಕೆಂಡ್, 1 joule. ವಿದ್ಯುತ್ ಶಕ್ತಿಯನ್ನು ಸಾಮಾನ್ಯವಾಗಿ ವಿದ್ಯುತ್ ಉತ್ಪಾದನೆಗಳಿಂದ ಉತ್ಪಾದಿಸಲಾಗುತ್ತದೆ, ಆದರೆ ವಿದ್ಯುತ್ ಬ್ಯಾಟರಿಗಳಿಂದ ಮೂಲಗಳಿದ್ದು ಸರಬರಾಜು ಮಾಡಬಹುದು. ಥ್ಯಾಂಕ್ ಯು.